ಮದುವೆಗಳಲ್ಲಿ ಮಾಡುವಂಥ ಈ ತೊಂಡೆಕಾಯಿ ಪಲ್ಯನ ತುಂಬ ಹೆಲ್ತಿ ಆ್ಯಂಡ್ ಪ್ರೋಟೀನ್ ರಿಚ್ ಆಗಿ ಇವತ್ತು ನಮ್ಮ ಮನೆಯಲ್ಲೇ ನಾವು ಮಾಡ್ಬೋದು. ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ದಂಗೆ ತುಂಬ ಈಸಿಯಾಗಿ ಈ ರೆಸಿಪಿನ ಮಾಡ್ಬೋದು. ಫಸ್ಟ್ ಒಂದು ಕಡಾಯಿಗೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು 1/2 ಕೆಜಿ ಆಗೋಷ್ಟು ತೊಂಡೆಕಾಯಿನ ಉದ್ದುದು ಕೆಚ್ಕೊಂಡು ಎಣ್ಣೆ ಒಳಗಡೆ ಹಾಕ್ಕೊಳ್ಳಿ. ಈ ತೊಂಡೆಕಾಯಿ ಈಗಿರೋ ಸೈಜ್ಗಿಂತನೂ 1/2 ಸೈಜ್ ಆಗೋವರೆಗೂ ನಮ್ಮ ನುಣ್ಣಗೆ ಬೇಯಿಸ್ಕೋಬೇಕು. ಈ ಕಾಯಿ ಬೇಯೋಕ್ಕೆ ನಮಗೆ ಒಂದು 20-25 ನಿಮಿಷ ಆಗುತ್ತೆ. ಕಾಯಿ ಬೇಗ ಬೇಯೋಕ್ಕೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಅವಾಗವಾಗ ನಾವು ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. 5 ನಿಮಿಷ ಮುಚ್ಚಿಟ್ಟು ಬೆಂದಾದಮೇಲೆ ಒಂದು 1/2 ಟೀಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಳ್ಳಿ. ಕಾಯಿ ಎಲ್ಲ ಫುಲ್ಲು ನುಣ್ಣಗೆ ಬೇಯಬೇಕು. ಅವಾಗವಾಗ ತಿರುಗಿಸ್ಕೋತಾರೆ, ಒಂದು 5 ನಿಮಿಷ ಇಲ್ಲ 7 ನಿಮಿಷಕ್ಕೆ ಒಂದ್ಸರಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ಕಾಯಿ ಹೆಂಗೆ ಬೇಯಬೇಕು ಅಂತಂದರೆ ನಾವು ಕೈಯಲ್ಲಿ ಕಟ್ ಮಾಡಿದರೆ ಈಸಿಯಾಗಿ ಕಟ್ಟಾಗಬೇಕು, ಅಷ್ಟು ಸಾಫ್ಟಾಗಿ ಬೇಯಬೇಕು. ಲೈಟಾಗಿ ಕಲರ್ ಚೇಂಜ್ ಆದರೂ, ಅಂದರೆ ಕೆಳಗಡೆ ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ, ಏನು ಸಿಹಿ ಹಿಡಿಯಲ್ಲ ಇಲ್ಲ ತಳ ಹಿಡಿಯಲ್ಲ. ಕುಕ್ಕರಲ್ಲಿ ಈ ಕಾಯಿ ಬೇಯಿಸೋಕ್ಕಾಗಲ್ಲ, ಯಾಕಂದರೆ ನಾವು ನಮಗೆ ಪೇಸ್ಟ್ ಥರ ಆಗಿಬಿಡುತ್ತೆ. ಅದರಿಂದ ಕಾಯಿ ನುಣ್ಣಗೆ ಬೆಂದಾದಮೇಲೆ 1 ಕಪ್ ಆಗೋಷ್ಟು ಕಡಲೆಕಾಳನ್ನ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಈ ರೆಸಿಪಿಗೆ ತುಂಬ ಸೀಕ್ರೆಟ್ ಆಗಿರೋ ಸ್ಟೆಪ್ ಅಂದರೆ ಇದೆ. 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ 3-4 1 ಮೆಣಸಿನ್ಕಾಯಿ, 1 ಟೀಸ್ಪೂನ್ ಆಗೋಷ್ಟು ಜೀರಿಗೆ, ಇದೆಲ್ಲದನ್ನು ನೀರು ಹಾಕ್ದಂಗೆ ತರ್ತರಿಯಾಗಿ ರುಬ್ಕೊಂಡು ಈ ತೊಂಡೆಕಾಯಿ ಪಲ್ಯದ ಒಳಗಡೆ ಹಾಕೋಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ನಮ್ಮದು ತೊಂಡೆಕಾಯಿ ಪಲ್ಯ ಅದು ಚೆನ್ನಾದಲ್ಲಿ ಹಾಕಿ ಮಾಡಿರೋದು ತುಂಬ ಹೆಲ್ತಿ ಆ್ಯಂಡ್ ಪ್ರೋಟೀನ್ ರಿಚ್ ರೆಸಿಪಿ ನಮ್ಮದು ರೆಡಿ ಆಯಿತು. ಅನ್ನ ಸಾಂಬಾರು ರಸಂ ಎಲ್ಲದ್ರ ಜೊತೆನೂ ತಗೋಬೋದು, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ.